ಮತ್ತು ಮುಸ್ಲಿಂ ಬಂಧುಗಳ ಹಬ್ಬ ಎನ್ನಲಾಗುವ ಗಣಪತಿ ಮತ್ತು ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಎಸ್ವೈ ಬಿಳಗಿ ಎಕ್ಸಾಂಬ ಪಟ್ಟಣ ಪಂಚಾಯಿತಿಯಲ್ಲಿ ಶಾಂತಿಯುತ ಸಭೆಯನ್ನು ಆಹ್ವಾನಿಸಿದ್ದರು. ಹಿಂದೂ ಮತ್ತು ಮುಸ್ಲಿಂ ಬಂಧುಗಳ ಹಬ್ಬ ಎನ್ನಲಾಗುವ ಗಣಪತಿ ಮತ್ತು ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಎಸ್ವೈ ಬಿಳಗಿ ಶಾಂತತಾ ಸಭೆಯನ್ನು ಆಹ್ವಾನಿಸಿದರು. ಎಕ್ಸಾಂಬ ಪಟ್ಟಣ ಪಂಚಾಯಿತಿಯಲ್ಲಿ ಮೊಹರಂ ಮತ್ತು ಗಣೇಶ್ ಉತ್ಸವ ಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಶಾಂತತಾ ಸಭೆಯಲ್ಲಿ ಅವರು ಮಾತನಾಡಿ, ಸಾರ್ವಜನಿಕವಾಗಿ ಆಚರಿಸುವ ಗಣೇಶ್ ಹಬ್ಬವನ್ನು ಗಣೇಶ್ ಮಂಡಳಿಯ ಸದಸ್ಯರು ಶಾಂತಿಯುತವಾಗಿ ಆಚರಿಸುತ್ತಾ ಪೊಲೀಸ್ ಠಾಣೆ ಹಾಗೂ ಹೆಸ್ಕಾಂ ಇವರಿಂದ ಪರವಾನಗಿ ಪಡೆದುಕೊಳ್ಳಿ ಮತ್ತು ಡಾಲ್ಬಿ ಸೇರಿದಂತೆ ಪರಿಸರ ಮಾಲಿನ್ಯ ಆಗುವ ವಸ್ತುಗಳನ್ನು ನಿಷೇಧಿಸಿ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳಿದರು. ಇವತ್ತಿನ ದಿವಸ ಶಾಂತಿ ಸಭೆಯ ಉದ್ದೇಶ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಂತಿಯಿಂದ ಯಾವುದೇ ಅಹಿತಕರ ಘಟನೆ ಆಗದಂತೆ ಗಣೇಶ ಚತುರ್ಥಿ ಮತ್ತು ಮೊಹರಂ ಹಬ್ಬವನ್ನು ಆಚರಿಸುವ ಕಾಲಕ್ಕೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳು ನೀಡಿದಂತಹ ಸೂಚನೆಗಳನ್ನು ತಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದೆ. ಮುಖ್ಯವಾಗಿ ಎಕ್ಸಂಬ ಗ್ರಾಮದಲ್ಲಿ ನಮಗೆ ನಿನ್ನೆ ಬಂದು ಚಾರಿಸಿಕೊಂಡಾಗ ಇದಕ್ಕಿಂತ ಪೂರ್ವ ನಾವು ಮುಂಚೆ ಬಂದುವಸ್ತಿಗೆ ಹೋಗುವುದು ಬರೋದು ಮಾಡ್ತಿದ್ದೆ ಗೋಕಾಕದಿಂದ. ಈ ಮೊದಲು ಘಟಪ್ರಭಾ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀನಿ. ಆದರೂ ಕೂಡ ನಮ್ಮ ಈ ಏನು ಸಂಗಮೇಶ್ ಶ್ರೀನಿವಾಸ ಅವರು ಪದೋನ್ನತಿ ಹೊಂದಿ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ. ಅವರ ಒಂದು ಸಲಹೆ ಮೇರೆಗೆ ಎಕ್ಸಂಬಿ ಗ್ರಾಮದಲ್ಲಿ ಯಾವ ರೀತಿ ವಾತಾವರಣ ಇದೆ, ಆ ವಾತಾವರಣಕ್ಕೆ ತಕ್ಕಂತೆ ಅಲ್ಲಿ ಯಾವ ರೀತಿ ನಾವು ಮಾರ್ಗದರ್ಶನ ನೀಡಿ ಏನೋ ಘಟನೆಗಳಾಗದಂತೆ ಎಲ್ಲ ಹಿರಿಯರ ಒಂದು ಸಮಕ್ಷಮ ಗಣೇಶ ಚತುರ್ಥಿ ಹಬ್ಬವನ್ನು ಶಾಂತದಿಂದ ಆಚರಿಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿವಸ ನಮ್ಮ ಮೇಲಾಧಿಕಾರಿಗಳು ತಿಳಿಸಿದಂಥ ಕನಿಷ್ಠ 18 ಅಂಶಗಳ ಏನೊಂದು ಸೂಚನೆಗಳಿದಾವೋ ಆ ಸೂಚನೆಗಳನ್ನು ಯಾರು ಗಣಪತಿ ಪ್ರತಿಷ್ಠಾಪನೆ ಕಾಲಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಕೂಡಿಸ್ತಾರ ನಮ್ಮ ಪೊಲೀಸ್ ಇಲಾಖೆಗೆ ಬಂದು ಅನುಮತಿ ತಗೊಳ್ಳೋ ಕಾಲಕ್ಕೆ ಅದನ್ನು ಕೊಡ್ತಾ ಇದ್ದೀವಿ ಆ ಸೂಚನೆಗಳ ಒಂದು ಕಾಗದ ಪತ್ರಗಳನ್ನು. ಅದರಲ್ಲಿ ಪಾಲನೆ ಮಾಡುವಂಥದ್ದೇನು ಮುಖ್ಯವಾಗಿ ಪಂಚಾಯತಿ ವತಿಯಿಂದ ಎಲ್ಲಿ ನಾವು ಕೂಡಿಸ್ತೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಜಾಗದ ಅನುಮತಿ ತೆಗೆದುಕೊಳ್ಬೇಕು. ವಿದ್ಯುತ್ ಸಂಪರ್ಕದ ಕೂಡ ಕೆಬಿಯವರಿಂದ ಅನುಮತಿ ತೆಗೆದುಕೊಳ್ಬೇಕು. ಏನೋ ಒಂದು ಮಾರ್ಗದ ಬಗ್ಗೆ ಶಾಲೆಯ ಸಮೀಪ ಈ ಸುತ್ತಮುತ್ತ ಇವು ಒಂದು ಯಾವುದೇ ದೇವಸ್ಥಾನದ ಸಮೀಪ ಆಗಲಿ ನಾವು ಇವನ್ನ ಮಾಡುವಂತ ಒಂದು ಕಾರ್ಯದಲ್ಲಿ ವಿದ್ಯುತ್ತಿನ ಒಂದು ಸಂಪರ್ಕ ತಗೊಳ್ಳುವಂತ ಕಾಲದಲ್ಲಿ ಬಹಳ ಜಾಗರೂಕತೆಯಿಂದ ತೆಗೆದುಕೊಳ್ಬೇಕು. ವಿದ್ಯುತ್ ಸಂಪರ್ಕದ ಬಗ್ಗೆ ತಮಗೆ ಗೊತ್ತಿರಬೇಕು ಕೊಪ್ಪಳದಲ್ಲಿ ಏನಾಗಿದೆ ಅಂತೇಳಿ. ಶಾಲಾ ಮಕ್ಕಳು ಯಾವ ರೀತಿ ಅಜಾಗರೂಕತೆಯಿಂದ ಇದಾದರು ಬಹಳ ಒಂದು ಜಾಗೃತಿಯಿಂದ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಗಣೇಶ್ ಮಂಡಳಿಯವರು ಏನೊಂದು ಸದಸ್ಯರಿರ್ತಾರೆ ವಾಲಂಟಿಯರ್ಸ್ ಗಣಪತಿ ಪ್ರತಿಷ್ಠಾಪನೆ ಆದ ಕಾಲದಿಂದ 5 ದಿವಸ 6 ದಿವಸ 7 ದಿವಸ ಏನು ಗಣಪತಿ ವಿಸರ್ಜನೆ ಆಗುವವರೆಗೂ ಕೂಡ ನಮ್ಮ ಏನೊಂದು ಭಾರತೀಯ ಸಂಸ್ಕೃತಿ ನಮ್ಮ ಸಂಪ್ರದಾಯ ಯಾವ ರೀತಿಯ ನಾವು ಕಾಪಾಡಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆಯ ಮನೋಭಾವನೆಯಿಂದ ಇದು ರಾಷ್ಟ್ರೀಯ ಹಬ್ಬ ಭಾವೈಕ್ಯತೆಯ ಹಬ್ಬ ಮೊಹರಂ ಮತ್ತು ಗಣೇಶ ಎರಡು ಒಟ್ಟಿಗೆ ಇರೋದ್ರಿಂದ ಆ ಪ್ರತಿಷ್ಠಾಪನೆ ಕಾಲಕ್ಕೆ ಯಾವಾಗ ನೀವು 5 ಜನ ಅಥವಾ 4 ಜನ ಇರ್ತೀರಿ ಪ್ರತಿ 5 ದಿವಸ ತಕ್ಕನೂ ಕೂಡ ಅಥವಾ 11 ದಿವಸ ಅಥವಾ 7 ದಿವಸ ತಕ್ಕನೂ ಕೂಡ ಅದನ್ನು ಕಾಯುವಂಥದ್ದು ಯಾವ ರೀತಿ ಅಂತಂದ್ರೆ ನೀವು ಜವಾಬ್ದಾರಿಯಿಂದ ಕಾಯುವಂಥದ್ದು ದೀಪ ಹಚ್ಚಿದ ಟೈಮ್ದಲ್ಲಿ ಅದನ್ನು ನೀವು ಹೊರಗಡೆ ಹೋದಾಗಲಿ ಅಥವಾ ಒಳಗಡೆ ಮತ್ತೊಬ್ಬರು ಕೂಡ ಅಲ್ಲಿ ಆ ಜಗದಾಗ ಇರಬೇಕು ನಮ್ಮ ಪೊಲೀಸರು ಕೂಡ ಅಲ್ಲಿ ಇರ್ತಾರೆ ಆ ಸ್ಥಳದಲ್ಲಿ ಜಾಗರೂಕತೆಯಿಂದ ಅದನ್ನು ಕಾಯುವಂಥದ್ದು ಯಾಕಂದ್ರೆ ದೀಪದ ಬಗ್ಗೆ ಕಲ್ಪನೆ ನೀವು ಏನೋ ಒಂದು ಅಲ್ಲಿ ಕೆಳಗೆ ಬಿತ್ತು ಅಥವಾ ಅಲ್ಲಿ ಏನೊಂದು ಅವಘಡ ಆಗಬಾರ್ದು ಅನ್ನೋ ಒಂದು ಕಾರಣ ಕೇಳ್ತಾ ಇದ್ದೀನಿ. ವಾಲಂಟಿಯರ್ಸ್ ನೀವೇನು ಸ್ವಯಂ ಸೇವಕರು ಮಂಡಳಿಯವರು ಇರ್ತೀರಿ ಬಹಳ ಜಾಗರೂಕತೆಯಿಂದ ಅದನ್ನು ಕಾಯುವಂಥದ್ದಾಗಬೇಕು. ಈ ಮಾರ್ಗ ಬದಲಾವಣೆ ಕೂಡ ಇದ್ರೆ ನಮ್ಮ ತಿಳಿಸಬೇಕು ಗಣೇಶ ಮೂರ್ತಿ ವಿಸರ್ಜನೆ ಕಾಲಕ್ಕೆ ಏನೋ ನಾವು ಹಿಂಗೆ ಹೋಗ್ತಿದ್ದೀವಿ ಸರ್ ಮೊದಲು ಈ ಸಲ ಈ ಕಡೆ ಹೋಗ್ತಾ ಇದ್ದೀವಿ ಆ ರೂಟ್ ಬಗ್ಗೆ ಏನಾದರೂ ಇತ್ತಪ್ಪ ಅಂದ್ರೆ ನಮಗೆ ಮುಂಚಿತವಾಗಿ ತಿಳಿಸಬೇಕು ಮೊದಲಿಂದನೇ ಯಾವ ರೀತಿ ಇದೆ ಅದೇ ಥರ ಮಾಡಿಕೊಂಡು ಹೋಗ್ರಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸಭೆಯಲ್ಲಿ ಸುಭಾಷ್ ಕಟ್ಟಿಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ರಾಜೀವ್ ಬಾಳ್ಕೆ ಸೇರಿದಂತೆ ಹಿರಿಯರು ಮಾತನಾಡಿದರು. ಸಭೆಗೆ ಎಎಸ್ಐ ವಾಗ್ಮೋರೆ, ಸಹಾಯಕ ಪೊಲೀಸ್ ಸಾರಾಪುರೆ, ಜಮಕೋಳಿ, ಹುಣಶಾಳೆ, ಉಮೇಶ್ ಪೋತದಾರ್, ಉಮೇಶ್ ಸಾತ್ವರ್ ಸೇರಿದಂತೆ ಪಟ್ಟಣದ ಗಣೇಶ್ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.